ಇದೇನಿದು ಇಷ್ಟೊಂದು ಜನ ನಿಂತಿದ್ದಾರೆ? ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಯಾವುದಾದ್ರೂ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಅಂತ ಅಂದ್ಕೊಂಡ್ರಾ? ಇಲ್ಲ, ಬನ್ನಿ. ಇವರೆಲ್ಲ ಏನಕ್ಕೆ ಬಂದಿದ್ದಾರೆ ಅಂದರೆ, ಎಸ್, ನಾವಿವತ್ತು ಬಿಗ್ ಡ್ಯಾಡಿ ಕೆಸಿನೋ ಮುಂದೆ ಇದ್ದೀವಿ. ಇದು ಗೋವಾದ ಕೆಸಿನೋಗಳಲ್ಲಿ ಒಂದು, ಮತ್ತು ಇಲ್ಲಿ ನೈಟ್ ಟೈಮಲ್ಲಿ ಈ ಥರ ಕೆಸಿನೋಗಳು ತುಂಬ ಓಪನ್ ಇರುತ್ತೆ. ಇದರಲ್ಲಿ ಭಾನುವಾರ ಸಂಜೆ 7:30 12:30 ಓಪನ್ ಇರುತ್ತೆ. ಕಪಲ್ ಪಾಸು 6,500 ಸ್ಟಾರ್ಟ್ ಆಗುತ್ತೆ. ಕಿಡ್ಸ್ಗೆ 1,500 ಸ್ಟಾರ್ಟ್ ಆಗುತ್ತೆ. ಈ ಥರ ನಮಗೆ ಬೆಲ್ಟ್ ಹಾಕ್ಬಿಟ್ಟು ಒಳಗಡೆ ಬಿಡ್ತಾರೆ. ನಮ್ಮ ಆಧಾರ್ ಕಾರ್ಡು ತೋರಿಸ್ಬೇಕು. ಅದು ತೋರಿಸಿ ಕನ್ಫರ್ಮೇಷನ್ ಇದ್ದರೆ ಮಾತ್ರ ನಮ್ಮನ್ನು ಒಳಗಡೆ ಬಿಡ್ತಾರೆ. ಇಲ್ಲ ಅಂದವ್ರಿಗೆ ಅಲೋ ಇಲ್ಲ. ನೋಡಿ, ಇದ್ರೊಳಗಡೆಯಿಂದ ಹೋದರೆ ನಮ್ಗೆ ಇನ್ನೊಂದು ಬೋಟ್ ಸಿಗುತ್ತೆ. ಆ ಬೋಟಲ್ಲಿ ನಮ್ಮನ್ನು ಇನ್ನೊಂದು ಜಾಗಕ್ಕೆ ಕಳಿಸ್ತಾರೆ. ಇನ್ನೂ ಯಾರ್ಯಾರು ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ರಾಧಾಸ್ ಬ್ಲಾಗ್. ನೋಡಿ, ಇಲ್ಲಿ ಈ ಥರ ಎಲ್ಲ ಇಲ್ಲಿ ವೇಟಿಂಗಲ್ಲಿ ಕುಂಡ್ರಿಸಿರ್ತಾರೆ. ನಮ್ಮ ಥರ ಹೋಗೋರು ತುಂಬ ಜನ ಇರ್ತಾರೆ. ಅವರೆಲ್ಲ ಹೋಗಿ ಅವ್ರನ್ನ ಬಿಟ್ಟು ಮತ್ತು ಇನ್ನೊಂದು ಸರಿ ಬರೋವರೆಗೂ ನಾವಿಲ್ಲಿ ಕಾಯ್ತಾ ಇರಬೇಕು. 7:30 12:30 ನೀವು ಎಷ್ಟು ಊಟ ತಿಂದರು, ಎಷ್ಟು ಇದು ಮಾಡಿದ್ರು, ನಿಮಗೆ ಏನಿದ್ರು ಒಳಗಡೆ ಹೋದ್ಮೇಲೆ ನೀವೇನು 6,500 ಕೊಟ್ಟಿರ್ತೀರ ಅದರಲ್ಲೇ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮತ್ತು ನೋಡಿ, ಈ ಥರ ಚಿಕ್ಕದೊಂದು ಬೋಟ್ ಬರುತ್ತೆ. ಈ ಥರ ಐಲ್ಯಾಂಡ್ ಒಳಗೆ ನಮ್ಮನ್ನು ಕರ್ಕೊಂಡೋಗಿ ಇನ್ನೊಂದು ಜಾಗಕ್ಕೆ ಬಿಡ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಫೇಮಸ್ ಫಿಲಮ್ ಆ್ಯಕ್ಟರ್ಸು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸು ಎಲ್ಲ ಬರ್ತಾರಂತೆ. ಅದು ಏನು ಅಂತ ನಾವು ನೋಡಿರಲಿಲ್ಲ. ಎಕ್ಸೈಟ್ಮೆಂಟ್ ಇದೆ, ನೋಡ್ಬಿಡೋಣ ನಾವು. ಈ ಐಲ್ಯಾಂಡ್ ವ್ಯೂ ಒಳಗಡೆ ನೈಟ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೇ ಥರ ಇನ್ನೊಂದಿದೆ, ಬೋಟ್ ಒಳಗೇ ಕ್ರೂಸ್ ಅರೇಂಜ್ ಮಾಡಿರ್ತಾರೆ. ಅದರೊಳಗೆ ಕೊಂಕಣಿ ಸ್ಟೈಲ್ ಡ್ಯಾನ್ಸು ಮತ್ತು ನಾವುಗಳು ಹೋಗಿ ಡ್ಯಾನ್ಸ್ ಮಾಡೋ ಥರ ಅದೊಂದು ಕ್ರೂಸ್ ಇದೆ. ಇದು ನಾರ್ಮಲ್ ಅಂದರೆ ಕೆಸಿನೋ ಅಂದರೆ ಒಳಗಡೆನೇ ಹೋಗೋದು. ಕೆಸಿನೋ ಅಂದರೆ ಪಕ್ಕಾ ಕನ್ನಡದಲ್ಲಿ ಮೋಜು ಮಂದಿರ ಅಂತ ಇದೆ. ನಾವು ಜೀವನದಲ್ಲಿ ಒಂದು ಸರಿ ನೋಡ್ಬಿಡೋಣ ಅಂತ ಇದ್ರೊಳಗೆ ಹೋಗ್ತಾ ಇರೋದು. ಬಟ್ ನೈಟಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ದೂರದಿಂದ ನೋಡಿ ಲೈಟಿಂಗ್ಸ್ ಹೆಂಗಿದೆ ಅಂತ. ಫುಲ್ ಆಫ್ ಲೈಟಿಂಗ್ಸ್, ಗೊತ್ತಿಲ್ಲ ಒಳಗಡೆ ಏನೇನು ಇರುತ್ತೆ ಅಂತ. ಬಟ್ ದೂರದಿಂದ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಆ ರೋಡಲ್ಲಿ ಓಡಾಡೋವಾಗೆಲ್ಲ ಇದಕ್ಕೊಂದ್ಸರಿ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ. ಹಂಗೆ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಜನಗಳನ್ನ. ಅಷ್ಟು ಕ್ರೌಡ್ ಇದೆ. ಯಾ, ಬಿಗ್ ಡ್ಯಾಡಿ ಕೆಸಿನೋ ಬಂದೇ ಬಿಡ್ತು. ಯಾ, ಒಂದು ಸರಿ ನೋಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಸೆಳೆತಕ್ಕೊಳಗಾಗದೆ ಒಂದೇ ಒಂದು ಸರಿ ನೋಡ್ತೀವಿ ಅನ್ನೋರಿಗೆ ಓಕೆ, ಬಂದು ನೋಡ್ಬೋದು. ನೋಡಿ, ಇಲ್ಲಿ ಇಳಿಸ್ತಾರೆ, ಇಲ್ಲಿಂದ ಒಳಗಡೆ ಬಿಡ್ತಾರೆ. ಯಾರು ಟಿಕೆಟ್ ತಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಎಂಟ್ರಿ. ಫುಲ್ ಆಫ್ ಲೈಟಿಂಗ್ಸ್. ನಮಸ್ಕಾರ, ಕೆಸಿನೋಗೆ ಬಂದರು ನಮಸ್ಕಾರವೇ ಸಂಸ್ಕಾರ. ನೋಡಿ, ಇದೆ ಬಿಗ್ ಡ್ಯಾಡಿ ಕೆಸಿನೋ.
ಇಲ್ಲೇ ಬಾಗ್ಲಲ್ಲಿ ಬರ್ತಿದ್ದಂಗೆ ಒಂದು ಕೆಸಿನೋ ಶೋರೂಮ್ ಇದೆ, ಅಲ್ಲಿಗೆ ಎಂಟ್ರಿ ಇಲ್ಲ, ನೋ ವಿಡಿಯೋ ಅಂತ ಅಲ್ಲೇ ಹೇಳಿಬಿಟ್ರು. ಮತ್ತು ಮಕ್ಳನ್ನ ಕರ್ಕೊಂಡು ಹೋದರೆ ಮಕ್ಳಿಗೆ ಅಂತಲೇ ಇಲ್ಲಿ ಕಿಡ್ ಝೋನ್ ಇದೆ, ಇಲ್ಲಿ ಬಿಟ್ಬಿಟ್ಟು ನಾವು ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಎಲ್ಲ ಮಕ್ಕಳು ಅಲೋ ಇಲ್ಲ, ಬರೀ ಫುಡ್ ತಿನ್ನೋಕ್ಕೆ ಮಾತ್ರ ಮಕ್ಳನ್ನ ಬಿಡ್ತಾರೆ, ಮತ್ತು ನೆಕ್ಸ್ಟು ಅವ್ರು ಅಲ್ಲೇ ಇರಬೇಕು. ಕೆಸಿನೋಗೆಲ್ಲ ಎಂಟ್ರಿ ಇಲ್ಲ. ನೋಡಿ, ಇದೆ ಫುಡ್ ಸೆಕ್ಷನ್ನು, ನೀವು ಎಷ್ಟಾದರೂ ತಿನ್ಬೋದು, ಎಷ್ಟಾದರೂ ಕುಡಿಬೋದು, ನಿಮ್ಮ ಚಾಯ್ಸ್. ನೋಡಿ, ನಿಮ್ಗೆ ಯಾವ ವೆರೈಟಿ, ನಾನ್ ವೆಜ್ ಅನ್ನೋರಿಗೆ ನಾನ್ ವೆಜ್ಜು, ಸೂಪು, ಬ್ರೆಡ್ಡು, ರೈಸು, ನಾನ್ ವೆಜ್ ಸಾಂಬಾರು, ಚಿಕನ್ ಸಾರು, ಮತ್ತು ಬಿರಿಯಾನಿ, ಮಟನ್ ಸಾಂಬಾರು, ಚಪಾತಿ. ಇದು ಸೀ ಫುಡ್ಡು, ನೂಡಲ್ಸ್. ಹಲ್ವಾ, ಮೊಸರನ್ನ, ವೆರೈಟೀಸ್ ಆಫ್ ಡಿಲಿಷಿಯಸ್ ಸ್ವೀಟ್ಸ್ ಎಲ್ಲ ಅದರ ಎದುರುಗಡೆ ಹೆಸರುಗಳು ಹಾಕಿದ್ದಾರೆ. ಆಲಿವ್ಸ್, ಡಿಲಿಷಿಯಸ್ ಸ್ವೀಟ್ಸ್. ಸಲಾಡ್ಸು ಇದೆ, ವೆಜ್ ಬೇಕಾದವ್ರಿಗೆ ವೆಜ್ಜು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು. ವೆರೈಟೀಸ್ ಆಫ್ ಫುಡ್ಸ್ ಇದೆ, ಯಾರಿಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟ ಆಗುತ್ತೋ ಬಿಡುತ್ತೋ ಎಲ್ಲ ಒಂದ್ಸರಿ ಟೇಸ್ಟ್ ಮಾಡಿಬಿಡಿ, ಯಾಕೆ ಅಂದರೆ ಕಾಸು ಕೊಟ್ಟಿರ್ತೀವಿ. ಮತ್ತು ಮನೋರಂಜನೆಗೆ ಅಂತ ಮ್ಯೂಸಿಕ್ಕು ಡ್ಯಾನ್ಸ್ ಇಟ್ಟಿದ್ದಾರೆ, ಫುಡ್ ತಿನ್ಕೊಂಡು ನೀವು ಆರಾಮಾಗಿ ಡ್ಯಾನ್ಸು ಮ್ಯೂಸಿಕ್ಕು ನೋಡ್ಬೋದು. ಮತ್ತು ಎಲ್ಲ ನೋಡಿ, ಎಷ್ಟೋ ಜನ ಇದ್ದಾರೆ. ಇದು ಹುಕ್ಕ ಶಾಪು, ಇಲ್ಲಿ ಅಮೌಂಟ್ ಪೇ ಮಾಡಬೇಕು ಅನಿಸುತ್ತೆ, ಗೊತ್ತಿಲ್ಲ. ಮತ್ತು ಇಲ್ಲಿ ಯಾವ ಸೆಕ್ಷನಲ್ಲೂ ನಮಗೆ ವಿಡಿಯೋ ಮಾಡೋದಕ್ಕಾಗಲಿ ಫೋಟೋ ತೆಗಿಯೋಕ್ಕಾಗಲಿ ಅಲೋ ಮಾಡಲ್ಲ, ಯಾಕೆಂದರೆ ಒಳಗಡೆ ನಡೀತಾ ಇರೋದು ಜೂಜು. ಒಳಗಡೆ ಎಲ್ಲ ತಿಂದಿದ್ದೀವಿ, ತುಂಬ ಓವರ್ ಎಕ್ಸೆಸ್ ಆಗಿದೆ ಅಂತ ಅಂದ್ಬಿಟ್ಟು ಏನಾದರೂ ಬಂದು ಇವರು ಫ್ರೀ ಪಾನ್ ಕೊಡ್ತಾರೆ ಅಂತ ಇವನ ಹತ್ರ ಏನಾದರೂ ಈಸ್ಕೊಂಡು ತಿಂದರೆ ಅದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ಯಾಕೆಂದರೆ ಇಲ್ಲಿ ಯಾವುದೂ ಫ್ರೀ ಇಲ್ಲ, ಎಲ್ಲದಕ್ಕೂ ಕಾಸು ಕೊಡಬೇಕು. ಆದರೆ ನಾವು 700 ರುಪೀಸ್ ಪೆನಾಲ್ಟಿ ಕಟ್ಟಿದ್ದೀವಿ, ಸೊ ಹುಷಾರಾಗಿರಿ. ನೋಡಿ, ಮತ್ತೆ ನಮ್ಮನ್ನ ನಾವು ಎಲ್ಲಿ ಬೋಟ್ ಹತ್ತಿದ್ವೋ ಅದೇ ಜಾಗ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ನೀವು ದುಡ್ಡು ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು 7:30 ಇಂದ 12:30ವರೆಗೂ ಇದ್ದರೂ ಇರಿಸ್ಕೋತಾರೆ, ಇಲ್ಲ ಅದರೊಳಗೆ ಮುಗೀತು ಅಂತ ವಾಪಸ್ ಬಂದರೂ ಕಳಿಸ್ತಾರೆ, ಅದು ನಿಮ್ಮ ಚಾಯ್ಸು. ಇದು ಸುತ್ತಮುತ್ತ ಇನ್ನೂ ತುಂಬ ಕೆಸಿನೋಗಳಿದ್ದಾವೆ, ಮತ್ತೆ ಹೊರಗಡೆಯಿಂದ ನಿಂತ್ಕೊಂಡು ನೋಡಿ ಇದೇ ಕೆಸಿನೋ ನಾವು ಹೋಗಿದ್ದು ಅಂತ ಅಂದ್ಕೊಳ್ತಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧಾಸ್ ವ್ಲಾಗ್.